ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೆಕೆಂಡ್ ರೌಂಡ್ ಬಗ್ಗೆ ಕೇಳ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಯಾವಾಗ, ಸ್ಟಾರ್ಟ್ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ನಾನು ಮೊದಲಾಗಿ ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ವಿದ್ಯಾರ್ಥಿಗಳು ಮೆಜರ್ಗೆ ಸೆಕೆಂಡ್ ರೌಂಡ್ನ ಕೇಳ್ತಾ ಇದ್ರೆ, ಅಲ್ಲಿ ಸೆಕೆಂಡ್ ರೌಂಡ್ ಬಂದುಬಿಟ್ಟು ಯೂಶ್ವಲಿ ನಿಮ್ಮದು ಫಸ್ಟ್ ರೌಂಡ್ ಕಂಪ್ಲೀಟ್ ಆದ ನಂತರ ಬಿಗಿನ್ ಆಗುತ್ತೆ. ನಿಮಗೆ ಇನ್ನೂ ಕೂಡ ಇವತ್ತು ರಾತ್ರಿವರೆಗೂ ನಿಮಗೆ ಇನ್ನೂ ಕೂಡ ಚಾಯ್ಸ್ ಎಂಟ್ರಿಗೆ ಅವಕಾಶ ಇರುತ್ತೆ. ಯೂಶ್ವಲಿ ನಾವು ಈ ಮಂತ್ ಲಾಸ್ಟ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕೆಂಡ್ ರೌಂಡು ಆದಷ್ಟು ಬೇಗ ಮುಗೀತದೆ. ಥರ್ಡ್ ರೌಂಡ್ ಸ್ವಲ್ಪ ಡಿಲೇ ಆಗ್ಬೋದು, ಯಾಕಂದರೆ ಥರ್ಡ್ ರೌಂಡಲ್ಲೇ ನೀವು ಮತ್ತೆ ಹೊಸದಾಗಿ ಚಾಯ್ಸ್ ಎಂಟ್ರಿ ಮಾಡ್ತೀರಾ. ನೀವು ಸೆಕೆಂಡ್ ರೌಂಡಲ್ಲಿ ಯಾವೆಲ್ಲ ಬಾಕಿ ಇದೆ ಅದನ್ನು ನಾವು ಎಕ್ಸಾಂಪಲ್ ಬಿ ಎಸ್ ಸಿ ನರ್ಸಿಂಗ್, ಬಿ ಎನ್ ವೈ ಎಸ್ ಯಾವೆಲ್ಲ ಕೋರ್ಸ್ಗಳು ಕೂಡ ಬಾಕಿ ಇತ್ತು ಅದಕ್ಕೆ ಆಪ್ಷನ್ ಎಂಟ್ರಿನ ಕಾಲ್ ಮಾಡ್ತೀವಿ ಅಂತ ಕೆ ಇವರು ಈ ಅಂತ ನೋಟಿಫೈನ್ ಮಾಡಿದರು. ಅದರ ಪ್ರಕಾರ ಕಾಲ್ ಮಾಡುವ ಸಾಧ್ಯತೆ ಇದೆ. ಯಾರು ಬಿ ಎಸ್ ಸಿ ನರ್ಸಿಂಗ್ ಆ್ಯಂಡ್ ಅದರ್ ಕೋರ್ಸಸ್ಗಳಿಗೆ ಇಂಟ್ರೆಸ್ಟ್ ಇದ್ದಾರೆ ಅವರು ಆದಷ್ಟು ಬೇಗ ಪ್ರಿಪೇರೇಷನ್ ಹಾಕಿ ಆದಷ್ಟು ಬೇಗ ಅದನ್ನು ಕಾಲ್ ಮಾಡ್ತಾರೆ. ಆದ ನಂತರ ನಿಮಗೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅನ್ನೋ ಅಂತ ಕೇಳ್ತಾ ಇದ್ರು. ಯೂಶ್ವಲಿ ವರ್ಷ ವರ್ಷ ನಿಮಗೆ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಡಿಕ್ರೀಸ್ ಆಗಿ ಆಗುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್ ಆಗಿರುತ್ತೆ. ಬಟ್ ಈ ವರ್ಷವೂ ಕೂಡ ಹಾಗೆ ಆಗುತ್ತೆ. ಫಾರ್ ಮೋರ್ ರೆಫರೆನ್ಸ್ ಬೇಕಾದರೆ ನೀವು ವರ್ಲ್ಡ್ ಕಟ್ ನೋಡೋದ್ರೆ ನಿಮಗೊಂದು ಐಡಿಯಾ ಬರ್ತದೆ ವಿದ್ಯಾರ್ಥಿ.